ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಖಾಡ. ನಾನು ನವಿತಾ ಜೈನ್. ಅಭ್ಯರ್ಥಿ ಗೆದ್ರೆ ನಾನೇ ಗೆದ್ದಂತೆ ಅಂತ ಹೇಳೋದ್ರ ಮೂಲಕ ಸಿಎಂ ಸಿದ್ದರಾಮಯ್ಯ ಪದೇ ಪದೇ ಕುರ್ಚಿಯ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಈ ವಿಚಾರ ಬಹಳ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಲೋಕಸಭಾ ಚುನಾವಣೆ ಆದ್ಮೇಲೆ ರಾಜಕೀಯ ಪಲ್ಲಟಗಳು ಆಗಬಹುದಾ? ಸಿದ್ದರಾಮಯ್ಯವರು ಈ ವಿಚಾರವನ್ನೇ ಯಾಕೆ ಹೇಳ್ತಾ ಇದ್ದಾರೆ? ಅದರಲ್ಲೂ ಕೂಡ ಭಾವನಾತ್ಮಕ ವಿಚಾರವನ್ನ ಇಟ್ಟುಕೊಂಡು ಮತ ಗಳಿಕೆ ಮಾಡುವಂತಹ ಪ್ರಯತ್ನದಲ್ಲಿ ಸಕ್ಸಸ್ ಆಗ್ತಾರಾ, ಅಥವಾ ಇದು ಹೈಕಮಾಂಡ್ದು, ಅಥವಾ ಯಾರಿಗೆ ಇದನ್ನ ಸಂದೇಶ ಕೊಡ್ತಾ ಇದ್ದಾರೆ ಎನ್ನುವಂತಹ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ರೂ ಕೂಡ ಇದನ್ನ ಮತ ಗಳಿಕೆಯಾಗಿ ಪರಿವರ್ತನೆ ಮಾಡೋದ್ರಲ್ಲಿ ಸಕ್ಸಸ್ ಆಗ್ತಾರಾ ಸಿದ್ದರಾಮಯ್ಯ? ಹೀಗೆ ನೂರಾರು ಚರ್ಚೆಗಳು ಈ ವಿಚಾರದ ಸುತ್ತ ನಡೀತಾ ಇದೆ. ಇವೆಲ್ಲದರ ಬಗ್ಗೆ ಚರ್ಚೆಯನ್ನ ಮಾಡೋಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಮೊದಲ ಹಂತದ ನಾಮಪತ್ರ ಸಲ್ಲಿಕೆ ಅಂತ್ಯ. ಎಚ್ ಡಿ ಕೆ ಸುಧಾಕರ್ ಸೇರಿ ಪ್ರಮುಖ ಅಭ್ಯರ್ಥಿಗಳಿಂದ ನಾಮಿನೇಷನ್. ನಾಳೆಯಿಂದ ಮೂರು ದಿನ ಪರಿಶೀಲನಾ ಪ್ರಕ್ರಿಯೆ. ಕುಮಾರಸ್ವಾಮಿ ಕ್ಷೇತ್ರ ಬದಲಾವಣೆ ಟೂರಿಂಗ್ ಟಾಕೇಸ್. ಮಾಜಿ ಸಿಎಂಗೆ ಉಪಕಾರ ಸ್ಮರಣೆಯೇ ಇಲ್ಲ. ಎಚ್ ಡಿ ಕೆ ವಿರುದ್ಧ ಡಿಕೆಶಿ ಆವೇಶದ ಮಾತು. ಚುನಾವಣೆಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿಯದ್ದೇ ಸದ್ದು. ಹೆಚ್ಚು ಸೀಟ್ ಗೆದ್ದು ಕುರ್ಚಿ ಭದ್ರಕ್ಕೆ ಸಿಎಂ ಕಸರತ್ತು. ಮೈಸೂರು ಚಾಮರಾಜನಗರದ ಮೇಲೆ ಸೆದ್ದು ಭವಿಷ್ಯ. ವಿಜಯಪುರದಲ್ಲಿ ಕೊಳವೆ ಬಾವಿಗೆ ಬಿದ್ದ ಬಾಲಕನ ರಕ್ಷಣೆ. 20 ಗಂಟೆಗಳ ಸತತ ಕಾರ್ಯಾಚರಣೆ ಯಶಸ್ವಿ. ಇಂಡಿಯಾ ಆಸ್ಪತ್ರೆಯಲ್ಲಿ ಸಾತ್ವಿಕ್ಗೆ ಚಿಕಿತ್ಸೆ. ಕಾನೂನು ಬಾಹಿರವಾಗಿ ಮಗು ದತ್ತು ಪಡೆದ ಪ್ರಕರಣ. ಆರೋಪಿ ಸೋನು ಶ್ರೀನಿವಾಸ್ ಗೌಡಗೆ ಬೇಲ್. ಷರತ್ತುಬದ್ಧ ಜಾಮೀನು ನೀಡಿದ ಕೋರ್ಟ್.